ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿಂದು ಸಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದು ಚಟ್ನಿ ಮಾಡಬೇಕು. ಸೊ ಚಟ್ನಿ ಮಾಡ್ತಾಯಿದ್ದೀನಿ, ಬ್ರೆಡ್ ಆಮ್ಲೆಟ್ ಇವತ್ತು ತಿಂಡಿ. ಸೊ ಅದಕ್ಕೆ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಯಾರಾದರೂ ಈ ಥರ ಕೇಳಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಚಟ್ನಿ ಮತ್ತು ರೋಸ್ಟೆಡ್ ಬ್ರೆಡ್ಡು ಎಗ್ಗು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಆ್ಯಂಡ್ ನಾಳೆ ಸೋಮವಾರಕ್ಕೆ ಸ್ವಲ್ಪ ದೋಸೆಗೆ ಇದು ಅಕ್ಕಿ, ಹೆಸರುಬೇಳೆ, ಸ್ವಲ್ಪ ಉದ್ದಿನ ಬೇಳೆ, ಕಡಲೆಬೇಳೆ, ಅವಲಕ್ಕಿ, ಒಂಚೂರು ಅಲಸಂದೆ ಕಾಳು ಬರುತ್ತಲ್ಲ ಅದನ್ನು, ಅಲಸಂದೆ ಬೇಳೆ ಸಾರಿ. ಸೊ ಅದನ್ನು ಕೂಡ ಎಲ್ಲ ಹಾಕಿ, ಮೆಂತ್ಯ ಹಾಕಿ ಎಲ್ಲ ನೆನೆಸಿಡ್ತಾ ಇದ್ದೀನಿ. ಸೊ ನಮ್ಮನೇಲಿ ವಾರಕ್ಕೆ ಒಂದು ಸತಿ ಆದರೂ ದೋಸೆ ಮಾಡೇ ಮಾಡ್ತೀವಿ. ಮಕ್ಕಳಿಗೆ ತುಂಬಾ ಇಷ್ಟ ದೋಸೆ, ಜೊತೆಗೆ ನೆಕ್ಸ್ಟ್ ಡೇ ಇನ್ನೊಂದು ತಿಂಡಿ ಕೂಡ ಆಗುತ್ತೆ. ಹಾಗಾಗಿ ಸ್ವಲ್ಪ ತಲೆನೋವು ಇರೋದಿಲ್ಲ. ಒಂದ್ಸತಿ ದೋಸೆಗೆ ನೆನಾಕಿದ್ರೆ ನೀವು ಒಂದಿನ ದೋಸೆ ಒಂದಿನ ಪಡ್ಡು ಈ ಥರ ಆಗುತ್ತೆ. ಸೊ ತಿಂಡಿಗೆ ಅಷ್ಟೊಂದು ಟೆನ್ಷನ್ ಇರೋಲ್ಲ ಅಲ್ವಾ. ಹಾಗಾಗಿ ಇದನ್ನೆಲ್ಲ ಹಾಕಿದ್ದಾಯಿತು. ಇವಾಗ ಚೆನ್ನಾಗಿ ಒಂದು ಎರಡು ಮೂರು ಸತಿ ವಾಶ್ ಮಾಡಿಬಿಟ್ಟು ನೆನೆಸೋದಷ್ಟೇ. ಸೊ ಚೆನ್ನಾಗಿ ವಾಶ್ ಮಾಡಬೇಕು ಅಂತ ಹೇಳ್ತಾರೆ. ಇಡ್ಲಿಗಾಗಿರ್ಬೋದು, ದೋಸೆ ಈ ಥರ ನೆನೆಸೋವಾಗ ಚೆನ್ನಾಗಿ ವಾಶ್ ಮಾಡಿ ಏನು ನೆನೆಸಿದ್ರೆ ತುಂಬ ಚೆನ್ನಾಗಿ ಸ್ಮೂತಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಸ್ವಲ್ಪ ಮೆಂತ್ಯ ಕೂಡ ಜಾಸ್ತಿ ಹಾಕಿದ್ರೆ ಸ್ಮೂತಾಗಿ ಬರುತ್ತೆ ಅಂತ ಹೇಳ್ತಾರೆ ದೋಸೆ. ಆ್ಯಂಡ್ ಹಾಗೆ ಅಲಸಂದೆ ಬೇಳೆ ಕೂಡ ಹಾಕಿ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ಓಕೆನಾ, ಒಂದು ಸತಿ ಟ್ರೈ ಮಾಡಿ. ಆ್ಯಂಡ್ ಇಲ್ಲಿ ಹಿಂದೆಗಡೆ ಒಂದು ಸ್ಟೌವ್ ಇದೆ ಅಂತ ಹೇಳಿದ್ನಲ್ಲ, ಸೊ ಅಲ್ಲೇ ಬ್ರೆಡ್ ಆಮ್ಲೆಟ್ ಈ ಥರ ಏನೇ ಮಾಡಿದ್ರೂ ಸ್ವಲ್ಪ ಸ್ಮೆಲ್ ಎಲ್ಲ ಬರುತ್ತಲ್ಲ, ಹಾಗಾಗಿ ಅಲ್ಲೇ ಹೊರಗಡೆನೇ ಮಾಡ್ತಾಯಿದ್ದೀನಿ. ಸೊ ಬ್ರೆಡ್ ಈ ಥರ ರೋಸ್ಟ್ ಮಾಡೋದು, ಮಾಮೂಲಿ ಆಮ್ಲೆಟ್ ಪ್ಲೇನ್ ಆಮ್ಲೆಟ್ ಹಾಕ್ತೀನಿ. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಏನು ಹಾಕಲ್ಲ. ನನಗೆ ಪ್ಲೇನ್ ಆಮ್ಲೆಟ್ ತುಂಬ ಇಷ್ಟ ಆಗುತ್ತೆ. ಪ್ಲೇನ್ ಅಂದರೆ ಸ್ವಲ್ಪ ಸಾಲ್ಟು ಮತ್ತು ಖಾರ ಹಾಕ್ತೀನಿ. ಇದ್ರ ಜೊತೆಗೆ ಚಟ್ನಿಗೆ ನಂಚಿಕೊಂಡು, ಅಂದರೆ ಬ್ರೆಡ್ಡು ಚಟ್ನಿ ನಂಚಿಕೊಂಡು ಸೈಡಿಗೆ ಆಮ್ಲೆಟ್ ತಿಂತಾ ಇದ್ದರೆ ಸಕ್ಕದಾಗಿರುತ್ತೆ. ಸೊ ನಮ್ಮದು ಸಂಡೇ ಸಂಡೇ ಬೆಳಗ್ಗೆ ಅಂದರೆ ಇದೇ ತಿಂಡಿನೇ ಇರುತ್ತೆ ಜಾಸ್ತಿ. ಸೊ ಚೆನ್ನಾಗಿರುತ್ತೆ, ಒಂಥರ ಯಾವಾಗಲೂ ಒಂದೇ ರೊಟೀನ್ ತಿಂಡಿಗಳು ತಿನ್ನೋದಕ್ಕಿಂತ ಈ ಥರ ತಿಂದರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಆಮ್ಲೆಟ್ ಎಲ್ಲ ಹಾಕ್ತಾ ಇದ್ದೀನಿ. ಸೊ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ ಅಲ್ಲಿ, ಓಕೆನಾ ಪ್ಲೀಸ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಓಕೆನಾ. ನನಗೆ ನಾನ್ ವೆಜ್ಜಲ್ಲಿ ನೋಡೋದಾದರೆ ನನಗೆ ಈ ಚಿಕನ್ನು ಮಟನ್ಗಿಂತ ನನಗೆ ಎಗ್ಗು ತುಂಬ ಇಷ್ಟ ಆಗುತ್ತೆ, ಬಾಯ್ಲ್ಡ್ ಎಗ್ಗು. ಎಗ್ಗಲ್ಲಿ ಯಾವುದೇ ರೆಸಿಪೀಸ್ ಅಂದರೂ ನನಗೆ ತುಂಬ ಇಷ್ಟ. ಎಗ್ಗಂದು ನನಗೆ ಪ್ರತಿದಿನ ಇರಬೇಕು. ಒಂದು ಮೂರು ದಿನ ಬಿಟ್ಟು ನಾಲ್ಕು ದಿನ ಅಂದರೂ ನಾನು ಪ್ರತಿದಿನ ತಿಂತಾನೆ ಇರ್ತೀನಿ ಎಗ್ನ. ಆ್ಯಂಡ್ ಬೆಳಗ್ಗೆ ಸಂಡೇ ನಮ್ಮದು ಬ್ರೇಕ್ಫಾಸ್ಟ್ ರೆಡಿ ಆಯಿತು. ರೋಸ್ಟೆಡ್ ಬ್ರೆಡ್, ಆಮ್ಲೆಟ್ ಆ್ಯಂಡ್ ಈ ಕಡೆ ಚಟ್ನಿ. ಆ್ಯಂಡ್ ತಿಂಡಿ ತಿಂದಾದಮೇಲೆ ಸ್ವಲ್ಪ ಬೆಂಡೆಕಾಯಿ ಕೂಡ ಇತ್ತು. ಬೆಂಡೆಕಾಯಿ ಕೂಡ ನಾವು ನಾರ್ಮಲಿ ಡ್ರೈ ಫ್ರೈ ಥರ ಮಾಡ್ತೀವಿ, ಡ್ರೈ ಕರಿ ಥರ. ಸೊ ಸೈಡಿಗೆ ತುಂಬ ಚೆನ್ನಾಗಿರುತ್ತೆ ಅನ್ನ ಸಾಂಬಾರ್, ಅದ್ರ ಜೊತೆಗೆ ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಕೂಡ ಒಂದು ವೀಕ್ಲಿ 2-3 ಟೈಮ್ಸ್ ಆದರೂ ಮಾಡ್ತಾನೆ ಇರ್ತೀವಿ ಬೆಂಡೆಕಾಯಲ್ಲಿ. ಆ್ಯಂಡ್ ಇದಾದಮೇಲೆ ಅಪ್ಪ ಅಮ್ಮ ಸ್ವಲ್ಪ ಇದು ಟೀ ಕೇಳ್ತಾರೆ. ಸಂಡೇ ಅಪ್ಪಗೂ ರಜಾ ಅಲ್ವಾ, ಸೊ ಹಾಗಾಗಿ ಟೀ ಮಾಡಿ, ಶುಂಠಿ ಟೀ ಮಾಡಿ ಕೊಟ್ಟೆ. ಸೊ ಇದಿಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ 10-10:30 ಆಗೇ ಹೋಗುತ್ತೆ ಟೈಮ್. ಇದಾದಮೇಲೆ 1 hour ಬಿಟ್ಟು ಮಕ್ಕಳಿಗೆ ಸ್ನಾನ ಮಾಡಿಸೋದು, ನಾನು ಫ್ರೆಶ್ ಅಪ್ ಆಗೋದು, ಈ ಥರ ಎಲ್ಲ ಇರುತ್ತೆ. ಆ್ಯಂಡ್ ಅಪ್ಪ ನೆನೆ ಒಂದು ಸ್ವಲ್ಪ ದಿನಸಿ ಐಟಮ್ಸ್ ಎಲ್ಲ ತಂದಿದ್ದರು, ಸೊ APMC. ಸೊ ನೋಡೋಣ ಬನ್ನಿ ಏನೇನು ತರಿಸಿದ್ದೀವಿ ಅಂತ ಲೈಟಾಗಿ ಹಿಂಗೆ ಹೇಳ್ಕೊಂಡು ಹೋಗ್ತೀನಿ ಬೇಗ ಬೇಗ. ಸೊ ತುಂಬ ಬೇಕಾಗುತ್ತೆ ಇವಾಗ ದಿನಸಿ ಐಟಮ್ಸು. ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಅಂತೂ ಇನ್ನೂ ಬೇಕಾಗುತ್ತೆ, ಅದು ಇದು ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಡ್ತಾನೆ ಇರಬೇಕಲ್ಲ ಮಕ್ಕಳಿಗೆ. ಸೊ ಹಾಗಾಗಿ, ಸೊ ಇದು ಆಯಿಲ್ಲು, ಆಮೇಲೆ ಕಂಫರ್ಟ್ ಸ್ಯಾಚೆಟ್ಸ್ ತರಿಸಿದ್ದೀನಿ. ಬಾಟ್ಲೆಲ್ಲ ತರಿಸಲ್ಲ, ಸ್ಯಾಚೆಟ್ಸೇ ತರಿಸೋದು. ಆ್ಯಂಡ್ ಕೊಕೊನೆಟ್ ಆಯಿಲು, ಒಂದು ಸ್ವಲ್ಪ ಟೂತ್ ಬ್ರಷಸ್ಸು, ಹಾಗೆ ಇದು ಕಾಲಿನ್ ಗ್ಲಾಸ್ಗಳಿಗೆ ಮತ್ತು ಫ್ರಿಜ್ ಎಲ್ಲ ಒರೆಸೋದಕ್ಕೆ. ಆ್ಯಂಡ್ ಇದು ವಾಂಗಿಬಾತ್ ಪೌಡರ್ MTR, ಹಾಗೆ ಪುಳಿಯೋಗರೆ ಪೌಡರ್. ಇವೆರಡೂ ನಮ್ಮ ಮನೇಲಿ ಮಸ್ಟ್ ಆ್ಯಂಡ್ ಶುಡ್ ಯಾವಾಗಲೂ 365 ಡೇಸ್ ಇರಲೇಬೇಕು. ಆ್ಯಂಡ್ 2 packets ಜೀರಿಗೆ. ಜೀರಿಗೆ ಎಷ್ಟು ರೇಟು ಗೊತ್ತಾ, 1/2 kg 300 rupees ಅಂತ. ಅಪ್ಪ 1 kg 600 rupees. ಅಪ್ಪ ಬರೀ ಸಾಸಿವೆ ಮಾತ್ರ 35 rupees ಅಷ್ಟೇ, ಏನು 200 grams 100 grams. ಅಪ್ಪ ಏನು ಕಾಸ್ಟ್ಲಿ ಆಗಿದೆ ಗೊತ್ತಾ ಜೀರಿಗೆ. ಆ್ಯಂಡ್ ಹಾಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ಚಕ್ಕೆ ಮತ್ತು ಕಡಲೆ ಹಿಟ್ಟು, ಆಮೇಲೆ ಇದು ಬನ್ಸಿ ರವೆ, ಉಪ್ಮಾ ಕೂಡ ಅಷ್ಟೇ. ನಮ್ಮಪ್ಪಂಗೆ ತುಂಬ ಇಷ್ಟ ಉಪ್ಮಾ ರವೆ, ಸೊ ಹಾಗಾಗಿ ಅದು ಕೂಡ 365 days ನಮ್ಮ ಮನೇಲಿ ಇರಲೇಬೇಕು ರವೆ ಅಂತೂ. ಸೊ ಬನ್ಸಿ ರವೆನೇ ಜಾಸ್ತಿ ಯೂಸ್ ಮಾಡೋದು. ಆ್ಯಂಡ್ ಅದು ಕಡಲೆ ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆ ಮತ್ತು ಇದು ಪ್ರಕುಲ್ಗೆ ಹಿಮಾಲಯ ಬೇಬಿ ಸೋಪು. ಪಾಪುಗೆ ಬೇಬಿ ವಾಶ್ ಯೂಸ್ ಮಾಡ್ತೀನಿ, ಅವಳಿಗಿನ್ನೂ ಸೋಪ್ ಯೂಸ್ ಮಾಡಲ್ಲ. ಸೊ ಇದು ಶಾವ್ಗೆ, ಹಾಗೆ ಗರಂ ಮಸಾಲ ಒಂದು ಚಿಕ್ಕ ಪ್ಯಾಕೆಟು, ಹಾಗೆ ಬೆಲ್ಲ ಕೂಡ ಅಷ್ಟೇ ನಮ್ಮ ಮನೇಲಿ ಯಾವಾಗಲೂ ಇರಬೇಕು. ಕ್ಯಾರೆಟ್ ಅಲ್ವಾ, ಅದು ಇದು ಪಾಯಸ ಜಾಸ್ತಿ ಮಾಡ್ತಾ ಇರ್ತೀವಿ, ಸೊ ಹಾಗಾಗಿ ಇದು ಮಾಮೂಲಿ ವಿಮ್ದು ಪಾತ್ರೆ ಸೋಪು.
ಪ್ರತಿದಿನ ಲಶಿಕಾ ಜೊತೆ ಹಾಫ್ ಆನ್ ಅವರ್ ಈ ಥರ ನಾನು ಸ್ಪೆಂಡ್ ಮಾಡ್ತಾನೇ ಇರ್ತೀನಿ. ಮುದ್ದಾಡೋದು, ಅವಳು ಕೆನ್ನೆ ಎಲ್ಲ ಕಚ್ಚೋದು ಈ ಥರ ಮಾಡ್ತಾನೇ ಇರ್ತೀನಿ. ನನಗೆ ಅದೇನೋ ಇಷ್ಟ, ಅವಳಿಗೂ ಒಂಥರ ಇಷ್ಟ ಆ ಥರ ಎಲ್ಲ ಮಾಡಿಸ್ಕೊಳ್ಳೋಕ್ಕೆ. ಏನೋ ಒಂಥರ ಇವಾಗಲೇ ಮುದ್ದಾಡಿದ್ರೇ, ಆಮೇಲೆ ದೊಡ್ಡವ್ರಾಗ್ತಿ. ಇವಾಗ ಪ್ರಕುಲ್ಗೆ ಹಿಂಗೆಲ್ಲ ನಾವು ಮಾಡೋದಕ್ಕೆ ಆಗಲ್ಲ, ಅವರೆಲ್ಲ ದೊಡ್ಡವರು. ಏನೇ ಮುದ್ದಾಡೋದಿದ್ರು ಇವಾಗಲೇ ಮುದ್ದಾಡ್ಬಿಡ್ಬೇಕು, 4 ಇಯರ್ಸ್ ಒಳಗಡೆ ಆಮೇಲೆ ಮುದ್ದಾಡಬೇಕು ಅಂದರೆ ನಮಗೂ ಮುದ್ದಾಡೋಕ್ಕಾಗಲ್ಲ, ಅವರು ಮುದ್ದಾಡಿಸ್ಕೊಳ್ಳಲ್ಲ. ಸೊ ಹಾಗಾಗಿ ಇಲ್ಲಿ ಬ್ಲೂಟೂತಲ್ಲಿ ಸಾಂಗ್ ಹಾಕಿದ್ದೆ. ಸೊ ಅವಳಿಗೆ ತುಂಬ ಇಷ್ಟ ಸಾಂಗ್ಸ್ ಕೇಳೋದು ಅಂದರೆ, ಸಖತ್ತು ಇಷ್ಟ ಲಶಿಕಾಗೆ. ಕುಯ್ಕೊಂಡು ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು, ವೀಡಿಯೋ ಮಾಡ್ತೀನಿ ಅಂದರೆ ಹೆಂಗೆ ಹೆಂಗೋ ಮಾಡ್ತಾಳೆ. ಫುಲ್ ನಗ್ತಾ ಇದ್ವಿ ಅವಳು ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ನೋಡಿಬಿಟ್ಟು. ಪ್ರೊಜೆಕ್ಟರಲ್ಲಿ ಸಿನಿಮಾ ನೋಡೋಣ ಅಂತ ಹೋಗ್ತಾ ಇದ್ದೆ ನಾನು ಲಶಿಕಾ. ಸೊ ತುಂಬ ಬೋರ್ ಹೊಡಿತಿತ್ತು ಸಂಡೇ, ಆ್ಯಂಡ್ ತುಂಬ ದಿನ ಕೂಡ ಆಗಿತ್ತು ಅಂತ ಮೇಲುಗಡೆ ಹೋಗ್ತಾ ಇದ್ವಿ. ಇದು ಮೇಲುಗಡೆಯಿಂದ ಟಾಪ್ ವ್ಯೂ ಹೀಗಿದೆ, ಕೆಳಗಡೆ ನೋಡೋದಾದರೆ ವ್ಯೂ ಎಲ್ಲ ಹೀಗಿದೆ. ಸೊ ಯಾವ್ದು ನೋಡಬೇಕು ಅಂತ ಏನೂ ಐಡಿಯಾ ಇಲ್ಲ. ಅಮೆಝಾನ್ ಪ್ರೈಮಲ್ಲಿ ಯಾವುದು ಚೆನ್ನಾಗಿ ಅನಿಸುತ್ತೋ ಅದನ್ನು ನೋಡೋದೆ. ಸೊ ಹೋಗಿ ನೋಡ್ತಾ ಇದ್ದೆ, ಯಾಕೋ KGF 2 ನೋಡಬೇಕು ಅಂತ ಅನಿಸ್ತಾ ಇತ್ತು ನನಗೆ. ಆ ವಿಷುಯಲ್ಸ್ ಮತ್ತು ಆ ಸೌಂಡ್ಸ್ ಎಲ್ಲ ಕೇಳೋದಕ್ಕೆ ತುಂಬ ಇಷ್ಟ ಆಗುತ್ತೆ ಜೋರಾಗಿ. ಸೊ ಹಾಗಾಗಿ ಅದು KGF 2 ಚೆನ್ನಾಗಿರುತ್ತೆ ಅಂತ. ಸೊ KGF 2 ನಾನು ಅಪ್ಪಟ ಅಭಿಮಾನಿ ಯಶ್ಗೆ, ಯಶ್ ಅವರಿಗೆ, ಹಾಗಾಗಿ ಅದನ್ನೇ KGF 2 ಹಾಕೋಣ ಅಂದ್ಬಿಟ್ಟು. ಇದೊಂದು ಸ್ವಲ್ಪ ಅಪ್ಡೇಟ್ ಏನೋ ಕೇಳ್ತಾ ಇತ್ತು, ತುಂಬ ದಿನ ಆಯಿತು ಇಲ್ಲಿಗೆ ಬರ್ದಲೆ ಪ್ರೊಜೆಕ್ಟರ್ ರೂಮ್ಗೆ. ಸೊ ಅದು ಇದು ಸ್ವಲ್ಪ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಮಾಡಿಬಿಟ್ಟು KGF 2 ನೋಡೋಣ ಅಂತ ಇಟ್ಟೆ. ಫ್ರೆಂಡ್ಸ್, ಮಳೆ ಅನ್ನೋದೇ ಇಲ್ಲ ತುಮಕೂರಲ್ಲಿ, ಎಲ್ಲ ಕಡೆ ಆಗ್ತಿದೆ, ಬಟ್ ಇಲ್ಲಿ ಮಳೆ ಅನ್ನೋದೇ ಇಲ್ಲ. ಬಟ್ ಸಿಕ್ಕಾಪಡೆ ಗಾಳಿ ಬೀಸ್ತಿದೆ ನೋಡಿದ್ರಲ್ಲ, ಸಕ್ಕತ್ತಾಗಿದೆ. ಮೂವಿ ನೋಡ್ತಾ ಇದ್ದೆ, ಸೊ ಫುಲ್ ಇನ್ನೂ ಕಪ್ಪುಗಾಲಂಗೆ ಅನಿಸ್ಬಿಟ್ಟು ನೋಡಿದ್ರೆ, ಕರ್ಟನ್ ತೆಗೆದು ನೋಡಿದ್ರೆ ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ ನೋಡಿ. ಹಿಂದೆಗಡೆ ಎಲ್ಲ ಎಷ್ಟು ಯಪ್ಪ ಫುಲ್ ಡಾರ್ಕ್ ಆಗಿದೆ ಮಳೆ. ಸಾಕಪ್ಪ, ತುಂಬ ದಿನ ಆಯಿತು, ಮಿಂಚ್ತಿದೆ
ಹೇಗಿದೆ ಗೊತ್ತಾ ನೋಡಿ ನಮ್ಮ ಲಶಿಕಾ ಗಾಳಿ ಕೇಳ್ಕೊಂಡು ಕೂತಿದ್ದಾಳೆ. ಅದು ಹಿಂಗೆ ಅಲ್ಲಾಡ್ಸಿರ್ತಲ್ಲ ಗಾಳಿ ತುಂಬ ಜೋರಾಗಿ ಬಂದಾಗ ಫ್ರೆಂಡ್ಸ್ ಅದು ಬೆಟ್ಟ ಕಾಣಿಸ್ತಿದೆಯಲ್ಲ ನೋಡಿ, ಅಲ್ಲಿ ಮಳೆ ಆಗ್ತಿದೆ, ಇಲ್ಲಿ ಆಗ್ತಾ ಇಲ್ಲ. ಸೊ ಇಲ್ಲಿ ಹನಿ ಹನಿ ಬರ್ತಿದೆ, ಬಟ್ ಅಲ್ಲಿ ಸಕ್ಕತ್ತಾಗಿ ಆಗ್ತಿದೆ ಮಳೆ ನೋಡಿ, ಕಾಣಿಸ್ತಿದೆ ಆಗೋದಲ್ಲಿ. ಅದಕ್ಕೆ ಫುಲ್ ಡಾರ್ಕ್ ಆಗಿ ಆಗ್ಬಿಟ್ಟಿದೆ, ಅಲ್ಲೆಲ್ಲ ಮಳೆ ಆಗ್ತಿದೆ. ಅಲ್ಲಿ ಮಾತ್ರ ಆಗ್ತಿದೆ, ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಹನಿ ಆಗ್ತಿದೆ, ಸೊ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸೊ ಫೈನಲಿ ಮಳೆ ಬಂತು, ಖುಷಿ ಆಗ್ತಿದೆ. ಸ್ವಲ್ಪ ಜೋರಾಗಿ ಬಂದರೆ ಚೆನ್ನಾಗಿರುತ್ತೆ. ಗುಡುಗು ಎಲ್ಲ ಮಿಂಚು ಬರ್ತಾ ಇದೆ. ಬರುತ್ತೆ ಅಂತ ಅಂದ್ಕೊಂಡೆ, ಸೊ ಅಷ್ಟರಲ್ಲಿ ಮಳೆ ಹನಿ ಬಿತ್ತು ನೋಡಿದ್ರಲ್ಲ, ಅಷ್ಟೇ ಹನಿ ಬಿದ್ದಿದ್ದು. ಆಮೇಲೆ ಅದೆಲ್ಲೋಯ್ತು, ಬಟ್ ಗುಡುಗು ಮಿಂಚು ಎಲ್ಲ ಬರ್ತಿದೆ, ಮಳೆ ಅಂತೂ ಬರ್ತಿಲ್ಲ. ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ. ಸೊ ಇವಾಗ ಬುಕ್ಸ್ ಎಲ್ಲ ಬೈಂಡ್ ಹಾಕಬೇಕು ಬುಕ್ಸಿಗೆ. ಸೊ ಇನ್ನು ಹಾರ್ಡ್ಲಿ 1 ವೀಕ್ ಇದೆ ಅಷ್ಟೇ. ಸೊ ಅಷ್ಟರಲ್ಲಿ ಆವಾಗ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಒಂದು ಸ್ವಲ್ಪ ನನಗೆ ಬೇಗ ಹಿಂದೆನೆ ಕೆಲಸ ಮಾಡ್ಕೊಳ್ಳೋದು ನಾನು ಯಾವಾಗಲೂ ಆಫ್ ಮಾಡ್ತೀನಿ. ಸೊ ಆವಾಗ ಈಸಿ ಮತ್ತು ಟೆನ್ಷನ್ ಫ್ರೀಯಲ್ಲಿ ಇರ್ಬೋದು. ಸೊ ಹಾಗೆ ಲಶಿಕಾ ಬರ್ತಡೇ ಕೂಡ ಹತ್ರ ಬರ್ತಿದೆ, ಪ್ರಕುಲ್ ಸ್ಕೂಲ್ ಕೂಡ ಹತ್ರ ಬರ್ತಿದೆ. ಲಶಿಕಾ ಬರ್ಡೇ ಏನು ಅಷ್ಟು ಏನು ಈ ಸತಿ ಗ್ರ್ಯಾಂಡಾಗಿ ಏನು ಮಾಡಿ ಪ್ಲ್ಯಾನ್ ಮಾಡಿಲ್ಲ. ಸೊ ಮನೆಯಲ್ಲೇ ಸಿಂಪಲ್ಲು, ಗೊತ್ತಿಲ್ಲ ಮನೇಲೇ ಸಿಂಪಲ್ ಆದರೂ ಹೇಗೆ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಮನೇಲಿ ಮಾಡಿದ್ರು ನಾವು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಹೆಂಗಾಗುತ್ತೆ ಅಂತ ನೋಡಬೇಕು. ಸೊ ಹಾಗೆ ಲಶಿಕಾ ಬರ್ಡೇ ಮೊನ್ನೆ ಇನ್ನೂ ಮಾಡ್ದಂಗಿತ್ತು, ಫಸ್ಟ್ ಇಯರು. ಸೊ ಆಗಲೇ ಇಷ್ಟು ಬೇಗ ಹೋಗ್ಬಿಟ್ಟಿದೆ ಅಂತ ನನಗೆ ಏನು ಇಷ್ಟು ಬೇಗ ಟೈಮ್ ಪಾಸ್ ಹೋಗ್ತಿದೆ ನೋಡಿ ದಿನಗಳು ಮುಂದೆ ಅಂತ. ಆಗಲೇ ಸೆಕೆಂಡ್ ಇಯರ್ ಬರ್ಡೇ, ಇನ್ನೂ ಆ್ಯಕ್ಚುಲಿ ಮೊನ್ನೆ ಹುಟ್ಟಿದಂಗಿದ್ದಾಳೆ ಲಶಿಕಾ. ಮೊನ್ನೆ ಫಸ್ಟ್ ಬರ್ತಡೇ ಮಾಡ್ದಂಗಿದೆ ತುಂಬ. ಅದಕ್ಕೆ ನಾನು ಯಾವಾಗಲೂ ಹೇಳೋದು ಪ್ರತಿಯೊಂದು ಮೊಮೆಂಟ್ನು ಎಂಜಾಯ್ ಮಾಡಿ ಅಂತ. ಸೊ ಮತ್ತು ಕಳೆದೋಗಿರೋ ಮೊಮೆಂಟ್ನ ನಾವು ವಾಪಸ್ ತರೋದಿಕ್ಕಾಗಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ, ಏನಕ್ಕಂದರೆ ಫ್ಯೂಚರ್ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಅಲ್ವಾ. ನಮ್ಮ ಕೇಳಿರೋದಿಲ್ಲ ಫ್ಯೂಚರ್ ಹೆಂಗೆ ಆಗುತ್ತೆ ಅಂತ. ಫ್ಯೂಚರ್ ಚೆನ್ನಾಗಿರಬೇಕು ಅಂತ ಪ್ರೆಸೆಂಟ್ ನಾವು ಏನು ಮಾಡ್ತೀವಿ ಆವಾಗ ಫ್ಯೂಚರ್ ಚೆನ್ನಾಗಿರುತ್ತೆ. ಸೊ ಪ್ರೆಸೆಂಟ್ ಲೈಫ್ ನಾವು ಚೆನ್ನಾಗಿಟ್ಕೊಂಡ್ರೆ ಫ್ಯೂಚರ್ ಲೈಫ್ ಕೂಡ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಅದೇ ಕಾರಣದಿಂದಲೇ ನಾನು ನನ್ನ ಪರ್ಸ್ನಲ್ ಇಶ್ಯೂ ಅದು ಈ ಥರ ನಾವು ಡಿಸಿಷನ್ ತೊಗೊಂಡಿರೋದು. ಸೊ ಮೊದಲು ಪ್ರೆಸೆಂಟ್ ಲೈಫ್ ಚೆನ್ನಾಗಿರ್ಬೇಕು, ಯಾವಾಗಲೂ ಫ್ಯೂಚರ್ ಅಂತ ನಾವು ಅಂದ್ಕೊಳ್ಳೋದಕ್ಕಿಂತ ಪ್ರೆಸೆಂಟ್ ಲೈಫ್ ನಾವು ನೋಡ್ಬೇಕು. ಏನಕ್ಕಂದರೆ ಫ್ಯೂಚರ್ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ, ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ, ನಾಳೆ ಏನಾಗುತ್ತೆ, ನೆಕ್ಸ್ಟ್ ವರ್ಷ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ.
ಸೊ ಹಾಗಾಗಿ ಫ್ಯೂಚರ್ ಬಗ್ಗೆ ಕನ್ಸು ಕಾಣೋದು ಬೇಡ. ಓಕೆನಾ? ಬೇಡ ಅಂದರೆ ಪೂರ್ತಿ ಬೇಡ ಅಂತ ಹೇಳ್ತಾರೆ, ಎಷ್ಟು ಬೇಕೋ ಅಷ್ಟು ಓವರಾಗಿ ಬೇಡ. ಬಟ್ ಪ್ರೆಸೆಂಟ್ನ ನಾವು ಜಾಸ್ತಿ ಎಂಜಾಯ್ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಫ್ಯೂಚರ್ ಹೆಂಗೆ ಅಂದರೆ, ನಾಳೆ ನಾನು ಏನು ಅಡುಗೆ ಮಾಡಬೇಕು ನಾನು ಅಂದ್ಕೊಂಡಿದ ತಕ್ಷಣ ಅಡುಗೆ ಆಗೋಲ್ಲ, ನಾನು ಮಾಡಿದ್ರೇ ಅದಾಗೋದು. ಸೊ ಹಾಗಾಗಿ ಫ್ಯೂಚರ್ ನಮ್ಮ ಕೈಯಲ್ಲಿರುತ್ತೆ. ಸೊ ಪ್ರೆಸೆಂಟ್ ಚೆನ್ನಾಗಿದ್ರೆ ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಹಾಗೆ ಪಾಸ್ಟ್ ಕೂಡ ನಾವು ಮರಿಬಾರ್ದು. ಸೊ ಪಾಸ್ಟಲ್ಲಿ ನಾವು ಒಂದು ಏನು ಪಾಠ ಕಲಿಬೇಕು ಅಂದರೆ, ಪಾಸ್ಟಲ್ಲಿ ನಾವೊಂದು ಕೆಲವೊಂದು ಗೊತ್ತಿಲ್ಲದೋ ಗೊತ್ತಿದ್ದೋ ಕೆಲವೊಂದು ಮಿಸ್ಟೇಕ್ಸ್ ಮಾಡಿರ್ತೀವಿ, ಜೊತೆಗೆ ಒಳ್ಳೆ ಕೆಲಸಗಳು ಕೂಡ ಮಾಡಿರ್ತೀವಿ, ಅದೊಂಥರ ನಮಗೆ ರಿಮೈಂಡರ್ ಇದ್ದಂಗೆ. ಸೊ ಮತ್ತೆ ಆ ತಪ್ಪುಗಳನ್ನ ಫರ್ದರ್ ನಾವು ರಿಪೀಟ್ ಮಾಡಬಾರ್ದು ಅನ್ನೋದೊಂದು ಪಾಠ ನಮಗೆ, ಪಾಸ್ಟ್ ನಮ್ಗೆ ಏನೇನು ಆಗಿರುತ್ತೆ ಅಂತ ಲೈಫಲ್ಲಿ. ಸೊ ಹಾಗೆ ಒಳ್ಳೆಯದು ಏನಾದರೂ ನಾವು ಮಾಡಿದರೆ ಒಳ್ಳೆ ಕೆಲಸಗಳು, ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫರ್ದರ್ ಅನ್ನೋದು. ಸೊ ಹಾಗಾಗಿ ಪಾಸ್ಟ್ಗಳನ್ನ ನಾನು ಅಷ್ಟು ಇದು ಅದ್ರ ಬಗ್ಗೆ ನಾನು ಸ್ವಲ್ಪ ಏನೋ ಕಾನ್ಸಂಟ್ರೇಷನ್ ಇಟ್ಟಿರ್ತೀನಿ. ಸೊ ಕೆಲವೊಂದು ನಮಗೆ ಪಾಸ್ಟಿಂದನೂ ನಮಗೆ ಫರ್ದರ್ ಹೇಗೆ ಮಾಡಬೇಕು ಅನ್ನೋದು ನಮಗೆ ಒಂದು ಕಾನ್ಸೆಪ್ಟ್ ಬರುತ್ತೆ ತಲೆಯಲ್ಲಿ, ಹಾಗೆ ಹೀಗೆ ಅಂತ. ಸೊ ಅಷ್ಟೇ ನಾನು ಹೇಳೋದು. ಸೊ ಲಶಿಕಾ, ಅದು ಸುಮಾರು ಜನ ಕೇಳ್ತಾ ಇದ್ರಿ ಈ ಸಲ ಬರ್ಡೇ ಎಲ್ಲಿ ಮಾಡ್ತೀರಾ ಅಂತ. ಸೊ ಮನೆಯಲ್ಲೇ, ಲಾಸ್ಟ್ ಇಯರು ಮನೆಯಲ್ಲೇ ಮಾಡಿದ್ದು, ಬಟ್ ಎಲ್ಲರನ್ನೂ ಕರೆದು ಗ್ರ್ಯಾಂಡಾಗಿ ಮಾಡಿದ್ವಿ. ಬಟ್ ಈ ಸತಿ ಆ ಥರ ಏನಿಲ್ಲ, ನೆಕ್ಸ್ಟ್ ಇಯರ್ ನೋಡೋಣ. ಓಕೆನಾ? ಹೆಂಗೆ ಈ ಇಯರ್ ಮಾತ್ರ ಸೊ ಈ ಥರ ಸಿಂಪಲ್ಲಾಗಿ, ಬಟ್ ಸ್ವಲ್ಪ ಇನ್ನು ಪಾಪು ಅಲ್ವಾ, ಸೊ ಪಾಪು ಆಗಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅನ್ನೋದಿರುತ್ತೆ, ಸ್ವಲ್ಪ ಡೆಕೋರೇಷನ್ ಅದು ಇದು ನೋಡಬೇಕು. ಇನ್ನೂ ಏನೂ ಐಡಿಯಾ ಇಲ್ಲ, ಐಡಿಯಾ ಮಾಡಬೇಕು. ಬಟ್ ಹತ್ರ ಬರ್ತಿದೆ. ಸೊ ಪ್ರಕುಲ್ ಸ್ಕೂಲು ಪಾಪುದು ಎರಡು ಜೂನ್ ಅಲ್ವಾ, ಸೊ ಪಾಪುದು ಜೂನ್ 6th. ಸೊ ಅದೇ ಟೈಮಲ್ಲೇ ಅದಕ್ಕಿಂತ ಒಂದು ಸ್ವಲ್ಪ ಒಂದು ವಾರದ ಮುಂಚೆನೇ ಪ್ರಕುಲ್ಗೂ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಅದೇ ರೊಟೀನ್ ಕೆಲಸಗಳು, ಬೆಳಗ್ಗೆ ಎದ್ದೋಳು, ತಿಂಡಿ ಮಾಡು, ಅವನಿಗೆ ಕಳಿಸು, ಓದಿಸು, ಹೋಮ್ವರ್ಕ್ ಬರೆಸು. ಇದೆ ಪಾಪ ಇಷ್ಟು ದಿನ 2 months ಬರೀ ಆಟ ಆಡಿದ್ದೆ ಆಯ್ತು ಅವನು, ಫುಲ್ ಆಟ ಆಟ ಆಟ. ಸೊ ಹಾಗಾಗಿ ನಾನು ಏನು ಅಷ್ಟು 1 hour ಹಂಗೆ ಓದಿಸ್ತಾ ಇದ್ದೆ, ಬಟ್ ಜಾಸ್ತಿ ನಾನು ಸ್ಟ್ರೆಸ್ ಕೊಡಲಿಲ್ಲ. ಆಟ ಆಡೋ ಟೈಮಲ್ಲಿ ಆಟ ಆಡಲಿ, ಆಮೇಲೆ ಈ ಥರ ಆಟಗಳು ದೊಡ್ಡವರಾದ್ಮೇಲೆ ನಾವು ಆಡೋಕ್ಕಾಗಲ್ಲ ಅಲ್ಲ ಆಚೆ ಹೋಗಿ. ಹಾಗಾಗಿ ಯಾವ ಏಜಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು ಮಕ್ಕಳು. ಸೊ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಆ್ಯಸ್ ಯೂಶ್ವಲ್ ಓದು ಓದು ಬರೀ ಬರೀ, ಹೋಮ್ವರ್ಕ್ ಅದು ಇದೇ ಇರುತ್ತೆ. ಸೊ ಹಾಗೆ, ಸೊ ಇವನ್ನೆಲ್ಲ ನಾನು ಬೈಂಡ್ ಹಾಕ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಸೊ ಫೈನಲಿ ಪ್ರಕುಲ್ಗೆ ಕೊಟ್ಟಿದ್ದು 34 books. 34 books 16 books ಬಂದುಬಿಟ್ಟು ನೋಟ್ಬುಕ್ಸು, ಇನ್ನು 18 books ಬಂದುಬಿಟ್ಟು ಟೆಕ್ಸ್ಟ್ ಬುಕ್ಸು. ಸೊ ಅಷ್ಟು ಒಬ್ಬಳೆ ಹಾಕೋಷ್ಟೊತ್ತಿಗೆ 2 hours ಹಾಗೆ ಹೋಯಿತು. ಆ್ಯಂಡ್ ಬಂದು ಸ್ಟಿಕ್ಕರ್ ಹಾಕು ಅಂತ ಹೇಳ್ತಾ ಇದ್ದೆ, ಬಂದೆಲ್ಲ ಸ್ಟಿಕ್ಕರ್ ಹಾಕೋತಾ ಇದ್ದೆ ಬುಕ್ಸಿಗೆ. ಸೊ ಇದೊಂದು, ಮತ್ತು ಲಶಿಕಾ ಬಂದರೆ ಡಬಲ್ ಬೈಂಡ್ ಹಾಕೋ ಕೆಲಸಗಳು, ಏನೋ ಒಂಥರ ಈ ಕೆಲಸದಲ್ಲೂ ಒಂದು ಸ್ವಲ್ಪ ಏನೋ ಒಂಥರ ಸಂತೋಷ, ತೃಪ್ತಿ, ಏನೋ ಒಂಥರ ಏನೋ ಒಂಥರ ಫೀಲ್ ಆಗುತ್ತೆ. ಸೊ ಎಲ್ಲ ಮಾಡಿದೆ ನಾನೇ ಅಂತ. ಸೊ ಹಾಗೆ ನಾನು CD ಮಾರ್ಕರ್ ಪೆನ್ನಲ್ಲಿ ಹೆಸರುಗಳನ್ನ ಬರಿತೀನಿ. ಸೊ ಪೆನ್ನಲ್ಲಿ ಬರೆದ್ರೆ ಅಳಿಸೋಗೋದು ಅದು ಇದೆಲ್ಲನೂ ಆಗುತ್ತೆ. CD ಮಾರ್ಕರ್ ಪೆನ್ನಿಂದ ಆ ಥರದ್ದು ಆಗೋಲ್ಲ, ವಾಟರ್ ಪ್ರೂಫ್ ಪೆನ್ನಲ್ಲ. ಹಾಗಾಗಿ ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ ಪ್ರಕುಲ್ ಫೀಸ್ ಎಷ್ಟಿದೆ ಅಂತ. ನಾನು ಆಲ್ರೆಡಿ ಒಂದು ವ್ಲಾಗಲ್ಲೇ ಹೇಳಿದೆ, ಸ್ವಲ್ಪ ಡೀಟೇಲ್ಡಾಗಿ ಹೇಳಿದೆ ಇಷ್ಟಿಷ್ಟು ಆಗುತ್ತೆ ಅಂತ. ಸೊ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಆ್ಯಡ್ ಆಗ್ತಿದ್ದೀರಲ್ಲ. ಸೊ ಪ್ರಕುಲ್ಗೆ ಇವಾಗ ಒಂದೊಂದು ಸ್ಟ್ಯಾಂಡರ್ಡ್ಗೂ ಒಂದೊಂದು ಫೀ ಸ್ಟ್ರಕ್ಚರ್ ಇರುತ್ತೆ, ನೀವು ಅಲ್ಲೇ ಹೋಗಿ ವಿಚಾರಿಸಿ. ಸದ್ಯಕ್ಕೆ ಪ್ರಕುಲ್ಗೆ ಬುಕ್ಸು, ಬಸ್ಸು, ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಸ್ಕೂಲ್ ಫೀಸ್ ಎಲ್ಲ ಸೇರಿ 80,000 ಆಗುತ್ತೆ ಅಪ್ರಾಕ್ಸಿಮೇಟ್. ಓಕೆನಾ? ಸೊ ಬಟ್ ಇದೇ ಫೀ ಸ್ಟ್ರಕ್ಚರ್ಗೂ ಬೇರೆ ಥರದಕ್ಕೂ ಬೇರೆ ಕ್ಲಾಸ್ಗೂ ಇರುತ್ತೆ ಅಂತ ಇಲ್ಲ. ಸೊ ಜಾಸ್ತಿ ಇರುತ್ತೆ. ಆ್ಯಂಡ್ ಕೆಳಗಡೆ ಒಂದು ಸ್ವಲ್ಪ ಕಮ್ಮಿ, M1, M2, M3 ಫಸ್ಟ್ ಸ್ಟ್ಯಾಂಡರ್ಡ್ ಈ ಥರದೆಲ್ಲ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಆ ಥರ, ಸೊ ಹೋಗಿ ಅಲ್ಲೇ ವಿಚಾರಿಸಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ಕೇಳ್ತಿದ್ರಲ್ಲ ಅಂತ ನಾನು 2nd ಸ್ಟ್ಯಾಂಡರ್ಡ್ದು ಫೀ ಸ್ಟ್ರಕ್ಚರ್ ಡೀಟೇಲ್ಸು ಹೇಳಿದ್ದೀನಿ. ಬುಕ್ ಬೈಂಡಿಂಗ್ ಕೆಲಸ ಕೂಡ ಮುಗೀತು.